ಏನು ಈ ದಿನ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಜಿ ಕೊತ್ತೂರು ಮಂಜುನಾಥ್ ಮಾಜಿ ಶಾಸಕರಾದಂಥ ಪ್ರಕರಣ ಮುಳುಬಾಗಿಲು 13ರಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೋಲಾರದಲ್ಲಿ ಅಲ್ಲಿ ಶಾಸಕರು ಬೇರೆ ಕೊತ್ತೂರು ಮಂಜುನಾಥ್ ಅವರು ಎಲ್ಲ ಜನಾಂಗಕ್ಕೆ ಹೆಂಗೆ ಮಸಿ ಬೆಳಿಬೇಕಂತ ಭಾಳ ನಾಜೋಕಾಗಿ ಕಲ್ತಿರೋ ಮನುಷ್ಯ, ಏನು ಅವ್ರ ಹತ್ರ ಚೇಳ ಆಗಿ ಬಳಸ್ಕೊಂಡಿದ್ದಾರೆ. ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಕುಟುಂಬ ಏನದು ಏನಂತಾರೆ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾರಂಥ ಕೈಗೊಂಬೆಯಾಗಿ ಕೆಲಸ ಮಾಡಿರೋಂಥ ಕೊತ್ತೂರು ಮಂಜುನಾಥ್ ಅವರೇ, ನಿಮಗೆ ಶಾಸಕರಾಗೋಕ್ಕೆ ಅರ್ಹತೆ ಇಲ್ಲ. ಯಾಕಪ್ಪ ಅಂದರೆ ಎಸ್ ಸಿಗಳಂತೆ ಬಂದಂಥ ಮೀಸಲಾತಿಯನ್ನು ನೀವು ಕದ್ರಿ, ಪ್ರಭಾವವನ್ನು ಬಳಸಿ ಚೀಪ್ ಆಗಿ ನಡ್ಕೊಂಡ್ರಿ. ಆ ಪ್ರಕರಣದಲ್ಲಿ ಇವತ್ತು 13ರಿಂದ ಯಾವ್ಯಾವ ಥರ ವಂಚನೆ ಮಾಡಿಕೊಂಡು ನ್ಯಾಯಾಲಯಕ್ಕೆ ಮಸಿ ಬೆಳ್ಕೊಂಡು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಬಂದು ನಮಗೆ ನ್ಯಾಯಾಲಯ ಪ್ರಕರಣ ಹೂಡಿ ಅವತ್ತಿಂದ ಇವತ್ತುವರೆಗೂ ಗೆದ್ಕೊಂಬಂದಿದ್ದೀವಿ. ದಲಿತರು ದಲಿತರಿಗೆ ವಂಚನೆ ಮಾಡಿದ್ರೆ ಯಾವತ್ತೂ ಬಿಟ್ಟಿಲ್ಲ. ಅಂಥ ಪ್ರಕರಣವನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕರ್ಕೊಂಡೋಗಿ ನೀವು ಏನು ಹೇಳಿದ್ರಿ, ಹೇಮ್ಗಲ್ಲಲ್ಲಿ ಒಂದು ಇದು ಹೇಳಿದ್ರಿ ನೀವು ಏನದು ರೇಂಜ್ ಅವರ್ ಕಾರ್ನಂದು ಯಾರು ತಡೆಯೋಕ್ಕಾಗೋದಿಲ್ಲ ಅಂತ. ರೀ ರೇಂಜ್ ಅವರ್ ಕಾರಲ್ಲ, ಹೆಲಿಕಾಪ್ಟರಲ್ಲಿ ಹೋಗಿ ಫ್ಲೈಟಲ್ಲಿ ಹೋಗಿ ನಿಮ್ಮ ತಡೆಯೋ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಇದೆ, ಆ ಶಕ್ತಿ ಇದೆ ಅಂತೇಳಿ ಇವತ್ತು ನ್ಯಾಯಾಲಯಗಳು ಆದೇಶ ಮಾಡಿದ್ದಾರೆ. ಇವತ್ತು ನೀವು ಕರೆಕ್ಟಾಗಿ ಏನಾದರೂ ಬುಡುಗ ಜಂಗಮ ಅಲ್ಲ ಬೈರಾಗಿ ಅಂತ ಒಪ್ಕೊಂಡಿದ್ರೆ ಸರ್ಕಾರ ಕೂಡ ಒಪ್ಕೊಬೇಕು. ಮತ್ತೆ ನ್ಯಾಯಾಲಯ ಏನು ಬಹಿಷ್ಕಾರ ಹಾಕಿದೆ, ನಿಮ್ಮ ತೀರ್ಪನ್ನು ಕೊಟ್ಟಿದೆ, ಆ ಪ್ರಕರಣ ನೀವು ಬದ್ಧವಾಗಿರ್ಬೇಕಾದ್ರೆ ಕೂಡಲೇ ಬೇಷರತ್ತಾಗಿ ನೀವು ರಾಜೀನಾಮೆ ಕೊಟ್ಟು ನೀವು ಜನವಿಶ್ವಾಸ ಗಳಿಸಿ ನಾನು ಗೆದ್ದಿದ್ದೀನಿ ಕೋಲಾರ ಅಂತ ಹೇಳಬೇಕಾದ್ರೆ ಫಸ್ಟ್ ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಟ್ಟು ಏನು ದಲಿತರಿಗೆ ಅನ್ಯಾಯ ಮಾಡಿದ್ದೀವಿ, ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರಿ, ದಲಿತ ಮುಖಂಡರುಗಳಿಗೆ ಲೇಲಕ್ಕ ಶೂ ಕೊಲಿಸಿದ್ದೀರಿ, ಇದೆಲ್ಲ ಕೂಡ ಮನಗಂಡು ನೀವು ಬೇಷರತ್ತಾಗಿ ನಡ್ಕೊಂಡಿದ್ದೀರಿ. ನೀವು ನಾಚಿಕೆ ಮಾನ ಮರ್ಯಾದೆ ಗೌರವ ಎಲ್ಲ ಬಿಟ್ಟು ಇವತ್ತು ನೀವು ರಾಜೀನಾಮೆ ಕೊಟ್ಟಿದ್ದಾದರೆ ಅವತ್ತು ಒಪ್ಕೊತೀನಿ. ಕೊತ್ತೂರು ಮಂಜುನಾಥ್ರು ನ್ಯಾಯಾಲಯಕ್ಕೆ ಗೌರವ ಕೊಡ್ತಾರೆ, ಸಂವಿಧಾನದಲ್ಲಿ ಬದ್ಧತೆ ಇದೆ ಅಂತ ಹೇಳಿಬಿಟ್ಟು ಅವತ್ತು ಒಪ್ಕೊತೀನಿ. ರಾಜೀನಾಮೆ ಕೊಡೋವಾಗ ನೀನು ಭ್ರಷ್ಟನೇ, ನಕಲಿ ಜಾತಿ ಪ್ರಮಾಣ ಕದ್ದ ಕಳ್ಳಾನೇ ನೀನು. ಅದರಿಂದ ಇದೆಲ್ಲ ಕೂಡ ನೀವು ರಾಜೀನಾಮೆ ಕೊಟ್ಟು ಪ್ರೂವ್ ಮಾಡ್ಕೊಬೇಕು. ಕೋಲಾರದಲ್ಲಿ ಮತ್ತೆ ನೀನು ಉಪಚುನಾವಣೆ ಮಾಡಿ ನೀನು ಗೆದ್ದು ಬಂದಾಗ ಅದನ್ನು ನೀನು ಪ್ರೂವ್ ಮಾಡ್ಕೋ. ನೀನೇನು ಆ ಜಿಲ್ಲಾಧಿಕಾರಿಗಳೆಲ್ಲ ತಂಡ ಹೋಗಿದ್ರೆ ಎಲ್ಲರ ಕೈಯಲ್ಲಿ ತುಂಬೂರಿ ಕೊಟ್ಟುಬಿಟ್ಟು ಊರು ಊರಿನೇ ತುಂಬೋರು ಮಾಯ ಮಾಡಿಬಿಟ್ಟಿದೆಯಲ್ಲ. ನೀನು ಏನೂ ಕೂಡ ದಲಿತರನ್ನಾಗಲಿ ದಲಿತರ ಹಕ್ಕುಗಳನ್ನಾಗಲಿ ಅವರ ಇವರು ಏನದು ದಲಿತರ ಬಂದಂಥ ಮೀಸಲಾತಿಯನ್ನು ನೀನು ಕದ್ದುಗಳಕ್ಕೆ ಸಾಧ್ಯವಿಲ್ಲ. ಕದ್ದೋ ಮುಖ ಮಹಾನೀಯರೆಲ್ಲರೂ ಕೂಡ ಜೈಲ್ ಪಾಲಾಗ್ಯವ್ರೆ, ನಿನ್ನ ಮಾತ್ರ ರಕ್ಷಣೆ ಮಾಡ್ಕೊಳಕ್ಕೆ ನೀನೇನು ತಂತ್ರ ಮಾಡಿದೆಯಾ ಎಲ್ರಿಗೂ ಗೊತ್ತಿದೆ. ಇವತ್ತು ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರ ಮುಖಾಂತರ ಸರ್ಕಾರಕ್ಕೆ ನಾವು ವರದಿ ಕೊಡಬೇಕು ಅಂತೇಳಿ ಏನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ. ಹಂತಹಂತವಾಗಿ ಹೋರಾಟ ಮಾಡ್ತೀವಿ. ನಿನ್ನ ಅಟ್ರಾಸಿಟಿ ಆ್ಯಕ್ಟಲ್ಲಿ ನಿನ್ನ ಬಂಧಿಸೋವರೆಗೂ ನಮ್ಮ ಕರ್ನಾಟಕ ದಲಿತ ಸಂಘಟನೆ ಒಕ್ಕೂಟ ಯಾವತ್ತೂ ನಿರಂತರವಾಗಿ ನಿನ್ನ ವಿರುದ್ಧ ಕೆಲಸ ಮಾಡ್ತಂತ ಹೇಳಿ. ಸರ್, ಎರಡು ಭಾಗ ಏನಿಲ್ಲ ಇಲ್ಲಿ, ಏನಪ್ಪ ಅಂದರೆ ಅವನು ಟಾಟಾ ಸುಮಾಗಳು ಕೊಡ್ತೀನಿ, ವಿನೋವಗಳು ಕೊಡ್ತೀನಿ, ಬುಲೆಟ್ ಗಾಡಿಗಳು ಕೊಡ್ತೀನಿ ಅಂತ ಯಾಮಾರಿಸ್ಬಿಟ್ಟ ಸರ್. ಅದಕ್ಕೆ ನಮ್ಮ ಜನ ಪಾಪ ಅಸ್ತು ಏನಂತ ಮುಖಂಡರುಗಳು ಬೇರೆ ಅವರೆಲ್ಲ ಸರ್, ಆ ಬಕೆಟ್ ಅಂಡನೇ ಹಿಡಿದುಬಿಟ್ಟವ್ರೆ ಅವರಿಗೆ. ಅಂಥ ಮುಖಂಡರುಗಳು ಹೋಗಿ ಅವರಂತ ಗೆಲ್ಲಿಸ್ಬೇಕು, ಅವ್ರ ಜೊತೆಯಲ್ಲಿರಬೇಕು ಅಂತ ಹೊರಟರು ಸರ್. ಇದು ಎರಡು ಭಾಗ ಇಲ್ಲ, ದಲಿತರ ಹಕ್ಕು ಬಂದಾಗ ಬೇರೆ ಆಗ್ತದೆ, ದಲಿತರ ಆಸೆಗಳನ್ನು ಪಡಿಬೇಕಾದ್ರೆ ಅವ್ನ ಜೊತೆಯಲ್ಲಿರ್ತಾರೆ. ಆದರೆ ಮೀಸಲಾತಿ ಕದ್ದಾಗ ನಾವ್ಯಾರೂ ಕೂಡ ಅವ್ನ ಜೊತೆಯಲ್ಲಿಲ್ಲ, ನಮ್ಮ ಮುಖಂಡರು ಕೂಡ ಅವ್ರ ಜೊತೆಯಲ್ಲಿ ಇರಲ್ಲ ಅಂತ ನನ್ನ ಭಾವನೆ ಸರ್.